नगरविकास मंत्री युटी खादर यांचे आज बेळगावमध्ये आगमन झाले आहे. यावेळी त्यांनी पत्रकारांशी संवाद साधला. ते म्हणाले की सरकारकडून राबविण्यात आलेल्या स्मार्ट सिटी योजनेअंतर्गत बेळगाव शहराला स्मार्ट बनवण्याचे विकास कार्य चालले आहे. जनतेला कोणता विकास अनुकूल होईल याची खबरदारी घेऊनच स्मार्ट सिटी अधिकाऱ्यांनी विकास केला पाहिजे असे ते म्हणाले. बेळगावी जिल्ह्यातून ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುವಂತಹ ಜಿಲ್ಲೆಯಾಗಿದೆ ಈ ಒಂದು ಜಿಲ್ಲೆ. ಬೆಳಗಾವಿ ಸಿಟಿ ಬಹುಶಃ ಅದು ನಮ್ಮ ಯಾತ್ರಾ ಕೇಂದ್ರದಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಪ್ರವಾಸಿ ಕೇಂದ್ರವಾಗಿರಲಿ, ಇಲ್ಲಿಯ ಶೈಕ್ಷಣಿಕ ಕೇಂದ್ರಕ್ಕೆ ಸಂಬಂಧಪಟ್ಟ ಏರ್ಪೋರ್ಟ್ ಈ ಒಂದು ಹೆಸರುವಾಸಿಯಾಗಿದೆ. ಈ ನಗರವನ್ನು ಇನ್ನಷ್ಟು ಮುಗಿಸಿದ್ರೆ ಯಾವುದರ ಮೂಲಭೂತ ಸೌಕರ್ಯ ಒದಗಿಸಬೇಕು, ಅಲ್ಲಿ ಯಾವುದೆಲ್ಲ ರೀತಿಯಲ್ಲಿ ಸುತ್ತಮಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು, ಅದರ ಬಗ್ಗೆ ನಾವು ಈಗಿರುವ ಕೆಲಸಗಳನ್ನು ಒಂದು ನಾವು ವೀಕ್ಷಣೆ ಮಾಡಲಿ, ಮತ್ತು ಮುಂದೆ ಯಾವ ರೀತಿಯ ಅಭಿವೃದ್ಧಿ ಪಾಲಿಸಿ ಚರ್ಚೆ ಮಾಡಲಿಕ್ಕೆ ನಮ್ಮೆಲ್ಲ ತಾವು ಕ್ಯಾಮ್ರಾ ಜನರು ಸೇರಿಕೊಂಡು ಈ ಒಂದು ಅದರ ಜೊತೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಕೂಡ ಸೇರಿಕೊಂಡಿದೆ. ಸ್ಮಾರ್ಟ್ ಸಿಟಿ ಕೆಲಸಗಳು ಯಾವತ್ತು ನಡೀತಾ ಇದೆ, ಇದು ಏನಷ್ಟು ವೇಗವಾಗಿ ತಗೊಂಡು ಹೋಗ್ಬೇಕನ್ನೋದು ಚರ್ಚೆ. कमांड अँड कंट्रोल सेंटर निर्माण करण्यासाठी स्मार्ट सिटी योजनेअंतर्गत निर्णय घेतलेला आहे. कमांड अँड कंट्रोल सेंटरच्या निर्मितीनंतर स्मार्ट बस स्टॉप निर्माण करण्यात यावे असे नगरविकास मंत्री युटी खादर यांनी पत्रकारांशी बोलताना सांगितले आहे.